ನಾನು ರಾಜ್ಯದ ಬಿಜೆಪಿ ಎಲ್ಲ ನಾಯಕರಿಗೆ ಹೇಳ್ತಾ ಇದ್ದೀನಿ, ಬೈ ಮಿಸ್ಟೇಕ್ ಏನಾದರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ, ವಿಜಯೇಂದ್ರ ಅವರು ಇರಲ್ಲ, ಯಾರೂ ಇರಲ್ಲ. ಈ ವಿಲ್ ಐ ನೋ, ಯಾಕೆಂದರೆ ಅವ್ರಿಗೆ ತುಂಬ ಅಂದರೆ ಭಾಳ ಜನಕ್ಕೆ ಸಹಾಯ ಮಾಡ್ತಾರೆ ಆತ್ಮಸಂತೋಷಕ್ಕೆ, ಆತ್ಮತೃಪ್ತಿಗೆ. ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ದಯವಿಟ್ಟು ಮತ್ತೆ ಸುಧಾಕರ್ ಅವರು ಮೊನ್ನೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ, ನಾಳೆ ಆಗ್ತಾರೆ. ನನಗೆ ಮೊನ್ನೆ ಅರ್ಥನೇ ಆಗಲಿಲ್ಲ. ನನ್ನ ಲಾಯರ್ ಬಂದು ಹೇಳಿದ್ರು, ಸರ್ ಸುಧಾಕರ್ ಅವ್ರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ನಾನು ಹೇಳಿದೆ, ರೀ ಅದು ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕ್ಬೇಕು, ಇವ್ರು ಯಾಕೆ ಹಾಕಿದ್ರು ಅಂತ. ಮಾನ ಇರೋರು ನಷ್ಟ ಆಗಿದೆ ಕಟ್ಕೊಡಿ ಅಂತ ಹಾಕ್ಬೇಕು, ಬಟ್ ಇವ್ರು ಯಾಕೆ ಹಾಕಿದ್ರು ಅಂತ. ಫಸ್ಟ್ ಅವ್ರಿಗೆ ಮಾನ ಇದೆ ಅಂತ ಪ್ರೂವ್ ಮಾಡಲಿ, ಮತ್ತೆ ನಾನು ನಷ್ಟ ನೋಡ್ತೀನಿ. ಲೆಟ್ಸ್ ಬಿ ಡಿಸೈಡ್. ಕೋವಿಡ್ನಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ ಕಾಮನ್ ಮ್ಯಾನ್ನ ಇವತ್ತೇನೋ ನಾನು ಎಲ್ಲ ಈಚ್ಕೊಂಡ್ಬಂದು ಸಕ್ಸಸ್ ಆದೆ. ನಾನು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ದೇವನಹಳ್ಳಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಯಲಹಂಕ ಎಲ್ಲ ಯಂಗ್ಸ್ಟರ್ಸ್ಗೂ ಈ ವಿಡಿಯೋಗಳನ್ನ ನೋಡ್ತಾ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ಒಂಥರ ವಿಚಿತ್ರವಾದ ಪೊಲಿಟಿಷಿಯನ್. ನನ್ನನ್ನು ಯಾರೋ ಕೇಳಿದ್ರು, ಕೆಲವರು ಬಿ ಜೆ ಪಿ ಫ್ರೆಂಡ್ಸ್ ಹೇಳಿದ್ರು, ಪ್ರದೀಪ್ ಈಶ್ವರ್ ಸುಧಾಕರ್ ತುಂಬ ಕ್ರಿಮಿನಲ್ ಇದ್ದಾನೆ, ನಿನ್ನನ್ನು ಬಿಡಲ್ಲ ಅಂತ. ನಾನು ಹೇಳಿದೆ, ನಾನೇ ಬಿಡಲ್ಲ ಅಂತೇಳಿ. ಅವ್ರು ನನ್ನನ್ನೇನು ಬಿಡೋದು? ಫಸ್ಟ್ ನಾನು ಅವ್ರನ್ನ ಬಿಡ್ತೀನ ಕೇಳಕ್ಕೆ ಹೇಳಿ, ನನ್ನಿಂದ ಬಿಡಿಸ್ಕೊಳಕ್ಕೆ ಹೇಳಿ ಅವರು, ಮತ್ತೆ ಅವ್ರು ನನ್ನನ್ನು ಬಿಟ್ಟರೆ ಆಗುತ್ತೆ? ಮೈ ಫೈಟ್ ಫಾರ್ ಇನ್ಜಸ್ಟಿಸ್ ಆ್ಯಂಡ್ ಕರಪ್ಷನ್ ಡನ್ ಬೈ ದ ಡಾಕ್ಟರ್ ಕೆ ಸುಧಾಕರ್. ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಲ್ಲ, ಬೋಲ್ಡ್ ಸ್ಟೆಪ್ಸ್ ತಗೊಳ್ಳಿಲ್ಲ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆನ ವಿನಂತಿಸ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ದಯವಿಟ್ಟು ಬೆಂಬಲಿಸಿ. ಪಕ್ಷ ಡಿಕ್ಲೇರ್ ಮಾಡುತ್ತೆ ಕ್ಯಾಂಡಿಡೇಟ್ ಯಾರಾದರೂ ಆಗ್ಬೋದು, ಅದು ನನಗೂ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ದಯವಿಟ್ಟು ನಮ್ಮ ಪಕ್ಷನ ಬೆಂಬಲಿಸಿ. ಡಾಕ್ಟರ್ ಕೆ ಸುಧಾಕರ್ ಅವರು ಆತ ಬಂದರೆ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗುತ್ತೆ. ಆತ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ಅವರದೇ ಶಾಸಕರು, ಯಲಹಂಕ ಶಾಸಕರು, ಹಿರಿಯರು ವಿಶ್ವನಾಥ್ ಸರ್ ಅವರು ಹೇಳಿದ್ದಾರೆ. ಅವ್ರ ಬಗ್ಗೆ ಅವ್ರದೇ ಪಕ್ಷದಲ್ಲಿ ಅಸಮಾಧಾನ ಇದೆ, ಅವ್ರ ಅಹಂಕಾರದ ಬಗ್ಗೆ ಅವ್ರದೇ ಪಕ್ಷದವ್ರು ಮಾತಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಸುಧಾಕರ್ ಅವರೇ ಈ ಪ್ರೆಸ್ ಮೀಟ್ ಆದಮೇಲೆ ನೀವು ನಿಮ್ಮ ಬೆಂಬಲಿಗರು ನನ್ನನ್ನು ಸಾವಿರ ಬೈರಿ, ನಾನು ಕೋರ್ಟ್ಗೆ ಹೋಗಲ್ಲ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.